ಆ ಕಡೆ ಭಿನ್ನರ ಬಣದಿಂದ ಜಾಥಾ ನಡೀತಾ ಇದೆ, ಈ ಕಡೆ ಬಿ ಎಸ್ ವೈ ನಿಷ್ಠರಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಯಾರೆಲ್ಲ ಬಿ ಎಸ್ ವೈ ಕಡೆಗೆ ನಡ್ಕೊಳ್ತಾರೋ, ಬಿ ಎಸ್ ವೈ ಅವರಿಗೆ ನಿಷ್ಠೆಯಿಂದ ಇರ್ತಾರೋ, ಅವರೆಲ್ಲರೂ ಕೂಡ ಯತ್ನಾಳರ ಈ ಜಾಥಾಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇನು ಮನೆಯೊಂದು ಎರಡು ಬಾಗಿಲು ಮೂರು ಬಾಗಿಲು ಈ ಥರ ಆಗಿಬಿಟ್ಟಿದ್ದಿಲ್ಲ ಕಥೆ ಅಂತ ಆಕ್ರೋಶ ಅವ್ರು ಹಾಕ್ತಾ ಇದ್ದಾರೆ. ವಿಜೇಂದ್ರ ವಿರುದ್ಧವಾಗಿ ರೆಬೆಲ್ಸ್ ಮಾತಾಡಿದರು, ರೆಬೆಲ್ಸ್ ಮಾತಾಡಿದರು. ಯಾರೆಲ್ಲ ವಿಜೇಂದ್ರ ವಿರುದ್ಧವಾಗಿ ಗುಂಪು ಕಟ್ಟಿಕೊಂಡು ಮಾತಾಡ್ತಾ ಇದ್ದಾರೋ, ಒಂದು ಕಡೆ ಅವ್ರ ಪಾಡಿಗೆ ಅವ್ರು ಹೋರಾಟಗಳನ್ನು ಮಾಡ್ತಾ ಇದ್ದಾರೋ, ಅವರ ವಿರುದ್ಧವಾಗಿ ರೇಣುಕಾಚಾರ್ಯ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನೋಡಿ, ಬಿ ಜೆ ಪಿಯ ಕೆಲ ನಾಯಕರು ವಿಜೇಂದ್ರ ಅವ್ರನ್ನೇ ಟೀಕೆ ಮಾಡ್ತಾ ಇದ್ದಾರೆ. ಅಲ್ಲದೆ ಆಯ್ಕೆ ಯಾರು ಆಯ್ಕೆ ಮಾಡಿದ್ರು, ಆಯ್ಕೆ ಮಾಡಿದಂಥ ಪ್ರಮುಖರನ್ನು ಇಲ್ಲಿ ಅವಹೇಳನ ಮಾಡ್ತಾ ಇದ್ದಾರೆ. ಟಿಕೆಟ್ ಸಿಗದಂಥ ಯಾರೋ ನಾಲ್ಕಾರು ಜನ ಸೇರಿಕೊಂಡು ಪಕ್ಷದ ವರ್ಚಸ್ಸನ್ನು ಕುಗ್ಗಿಸ್ತಾ ಇದ್ದಾರೆ. ನಾಲ್ಕಾರು ಜನಕ್ಕೆ ಟಿಕೆಟ್ ಸಿಕ್ಕಲಿಲ್ಲ, ಅದಕ್ಕೆ ಆ ಸಿಟ್ಟು ಅವ್ರಿಗೆ, ಆ ಸಿಟ್ಟಿಗೆ ಇವರಿಂದ ಕೆಲಸ ಮಾಡ್ತಾ ಇದ್ದಾರೆ. ಬಿ ಎಸ್ ವೈ ರಾಜಕೀಯ ಶುರು ಮಾಡಿದಾಗ ಇವರೇನು ಕಣ್ಣೇ ಬಿಟ್ಟಿರಲಿಲ್ಲ, ಯಡಿಯೂರಪ್ಪನವ್ರು ರಾಜಕಾರಣ ಶುರು ಮಾಡಿದ್ರಲ್ಲ, ಇನ್ನೂ ಹುಟ್ಟಿದ್ರೋ ಹುಟ್ಟಿರಲಿಲ್ವೋ, ಕಣ್ಣು ಬಿಟ್ಟಿದ್ರೋ ಬಿಟ್ಟಿರಲಿಲ್ವೋ, ಅಂತಹವರು ಈಗ ಪಕ್ಷ ಕ್ಲೀನ್ ಮಾಡಿಬಿಡ್ತೀವಿ, ಪಕ್ಷ ತೊಳೆದು ಬಿಡ್ತೀವಿ, ಗಲೀಜು ತೊಳೆದು ಬಿಡ್ತೀವಿ ಅಂತ, ಶುದ್ಧ ಮಾಡಿಬಿಡ್ತೀವಿ ಅಂತ ಹೋಗ್ತಾರಂತೆ. ಇವರ ನಿಲುವನ್ನೇ ನಾವು ಖಂಡಿಸ್ತಾ ಇದ್ದೀವಿ ಅಂತ ರೇಣುಕಾಚಾರ್ಯ ಮಾತಾಡಿದ್ದಾರೆ. ವಿಜೇಂದ್ರ ರಾಜ್ಯದ ಅಧ್ಯಕ್ಷರು, ಇವರು ನಾಲ್ಕು ಜನ, ಕೆಲವರು ಸೀಟ್ಸ್ ಇಲ್ಲದರು, ಕೆಲವರು ಎಂ ಪಿ ಲೋಕಸಭಾ ಚುನಾವಣೆ ಸೋತವರು, ಮತ್ತು ಇಬ್ಬರು ಮೂವರು. ನಾನು ಕಳೆದ ವಾರನ ಹೇಳಿದ್ದೆ, ನಮ್ಮ ಬಿ ಸಿ ಪಾಟೀಲ್ಜಿಯವರು ಯಾರು ಪಕ್ಷಕ್ಕೆ ಬಂದಿದ್ರು, ಬೈರತಿ ಬಸವರಾಜರವರು ಎಷ್ಟು ಗೌರವದಿಂದ ಪಕ್ಷಕ್ಕೆ ತಮ್ಮ ನಿಷ್ಠೆ, ಯಾರಿಗೆ ಅಭಿಮಾನ ಇದೆ, ಯಾರೋ ಒಬ್ಬರು ಬಂದರೂ ಪಕ್ಷ ಸ್ವಚ್ಛ ಮಾಡ್ತೀವಿ ಅಂತ ಹೇಳಿದರೆ, ಅರೆ ಯಡಿಯೂರಪ್ಪನವರು ರಾಜಕಾರಣಿಗಿದ್ದ ನೀವು ಕಣ್ಣೇ ಬಿಟ್ಟಿರಲಿಲ್ಲ. ಈಗ ಯಡಿಯೂರಪ್ಪನವ್ರ ಬಗ್ಗೆ ಅಗ್ರವ ಮಾತಾಡೋದು, ವಿಜೇಂದ್ರ ಬಗ್ಗೆ ಟೀಕೆ ಮಾಡೋದು, ಏನು ವಿಜೇಂದ್ರ ರಾಜ್ಯದ ಅಧ್ಯಕ್ಷರು, ಹಾಗಾಗಿ ಮಾಧ್ಯಮ ಸ್ನೇಹಿತರು ಅವರನ್ನು ನಾಲ್ಕು ಜನ ಅಷ್ಟೇ, ಅವ್ರು ಏನು 7-8 ಜನ ತಂಡ ಹೇಳಿದ್ರು ಆ ತಂಡದಲ್ಲಿ ಯಾರು ಹೋಗೇ ಇಲ್ಲ. ಆದರೆ ಪಕ್ಷವನ್ನು ಕಟ್ಟಿದಂಥ ನಾಯಕರ ವಿರುದ್ಧ ಮಾತಾಡ್ತಾರಂದರೆ ಇದು ರಾಷ್ಟ್ರೀಯ ನಾಯಕರಿಗೆ ಅಪಮಾನ ಮಾಡಿದಂಗೆ. ಮತ್ತು ನಾವೇನು ಹೇಳಿದ್ವಿ, 29ಕ್ಕೆ ಬೆಳಗ್ಗೆ ದರ್ಶನವನ್ನು ಪಡೆದು ಅಲ್ಲಿಂದ ನೇರವಾಗಿ ಮೈಸೂರಿಗೆ ತೆರಳ್ತಾ ಇದ್ವಿ. ಈಗ ಮೊನ್ನೆಯಿಂದ ಈಗಾಗಲೇ ಉತ್ತರ ಕರ್ನಾಟಕದಲ್ಲಿ ಬೀದರಿಂದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು, ನಾವು ವಾಕ್ ವಿರುದ್ಧ ಅಭಿಯಾನ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದರು. ಯಾರ ಅನುಮತಿ ಮೇಲೆಗೆ ಅವರು ಸ್ಟಾರ್ಟ್ ಮಾಡಿದ್ದಾರೆ ಅನ್ನೋದು ಮೊದಲನೇ ಪ್ರಶ್ನೆ. ಪಕ್ಷದ ಹೈಕಮಾಂಡ್ ಹೇಳಬೇಕು, ಪಕ್ಷದ ಅಧ್ಯಕ್ಷರು ಹೇಳಬೇಕು, ಇಲ್ಲ ರಾಷ್ಟ್ರೀಯ ಅಧ್ಯಕ್ಷರು ಹೇಳಬೇಕಾದ್ರೂ ಕೂಡ ರಾಜ್ಯದ ಅಧ್ಯಕ್ಷರ ಮೂಲಕ ಹೇಳಬೇಕಾಗ್ತದೆ. ಆದರೆ ಇವತ್ತು ಈಗಾಗಲೇ ನಮ್ಮ ರಾಜ್ಯ ಅಧ್ಯಕ್ಷರು 3 ತಂಡಗಳನ್ನು ಮಾಡಿ December 4 ಎಲ್ಲ ಜಿಲ್ಲೆಗಳಿಗೆ ಹೋಗಿ ಮಾಹಿತಿಯನ್ನು ಸಂಗ್ರಹಣ ಮಾಡಲಿಕ್ಕೆ ತಂಡವನ್ನು ರಚನೆ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಇವತ್ತು ಒಂದಷ್ಟು ಜನ, ಈಗ ತಮ್ಮೆಲ್ಲರಿಗೂ ಗೊತ್ತಿದೆ, ಬೀದರಿಂದ ಪ್ರಾರಂಭ ಮಾಡಿದ್ದು ಹೆಂಗೆ ಅಂತ ಹೇಳಿದ್ರೆ, ಎ ಲೀಡರ್ ವಿಥೌಟ್ ಫಾಲೋಯರ್ಸ್, ಲೀಡರ್